ತಾಲೂಕಿನ ಜಂಗಮಕೋಟೆಯಲ್ಲಿ ನೆಲೆಸಿರುವ ಸುಪ್ರಸಿದ್ಧ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿ ದೇವರಿಗೆ ಸಹನ ರಾಜೀವ್ ಗೌಡ ದಂಪತಿಗಳಿಂದ ವಿಶೇಷ ಪೂಜೆ ಸಲ್ಲಿಸಿದರು. ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ಅವರು, ಮೊದಲಿನಿಂದಲೂ ಈ ಭಾಗದ ಜನ ನಮ್ಮ ಜೊತೆ ಕೈಜೋಡಿಸಿ ನಮಗೆ ಬೆಂಬಲ ನೀಡುತ್ತಿದ್ದಾರೆ. ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಗಳಿಸಿದರೆ ಅವರ ಮನಸ್ಸಿನಲ್ಲಿ ಒಮ್ಮೆ ಕುಳಿತರೆ ಅವರು ಏನು ಬೇಕಾದರೂ ಮಾಡುತ್ತಾರೆ. ಅಂತಹ ಒಳ್ಳೆಯ ಜನತೆ ಶಿಡ್ಲಘಟ್ಟದ ಮಹಾ ಜನತೆ ಎಲ್ಲರಿಗೂ ಗಂಗಾಧರೇಶ್ವರ ಸ್ವಾಮಿ ಒಳ್ಳೆಯದು ಮಾಡಲಿ ಎಂದು ಹಾರೈಸಿದರು. ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸಿದ್ದೇನೆ, ಇದು ನನ್ನ ಪೂರ್ವ ಜನ್ಮದ ಫಲ. ಈ ಜನರ ಆಶೀರ್ವಾದದಿಂದ ನಾನು ಇಂದು ಸಂತೋಷವಾಗಿದ್ದೇನೆ. ಇನ್ನು ಕ್ಷೇತ್ರದಲ್ಲಿ ನಿರಂತರವಾಗಿ ಸಾಕಷ್ಟು ಒಳ್ಳೆಯ ಕೆಲಸ ಮಾಡುತ್ತಾ ಜನಸಾಮಾನ್ಯರೊಂದಿಗೆ ಬೆರೆಯುತ್ತಾ ಉತ್ತಮವಾದ ಕೆಲಸಗಳನ್ನ ಮಾಡುತ್ತಿದ್ದಾರೆ. ಇಂತಹ ನಾಯಕ ಸಿಕ್ಕಿರುವುದು ನಮ್ಮೆಲ್ಲರ ಪುಣ್ಯ. ಅವರು ನಮ್ಮ ಊರಿನ ಜಾತ್ರೆಗೆ ಆಗಮಿಸಿರುವುದು ಅತ್ಯಂತ ಖುಷಿಯ ಸಂಗತಿಯಾಗಿದೆ. ಅವರಿಗೆ ಸಮಾಜ ಸೇವೆ ಮಾಡಲು ದೇವರು ಮತ್ತಷ್ಟು ಶಕ್ತಿ ನೀಡಲಿ, ಅವರೊಂದಿಗೆ ನಾವು ಇರುತ್ತೇವೆ ಎಂದು ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಿರಂತರವಾಗಿ ಒಳ್ಳೆಯ ಕೆಲಸ ಮಾಡುತ್ತಾ ಬಂದಿದ್ದಾರೆ ನಮ್ಮ ರಾಜೀವ್ ಗೌಡ. ಶಿಡ್ಲಘಟ್ಟ ಜನತೆ ಎಂದಿಗೂ ನಿಮ್ಮೊಂದಿಗಿರುತ್ತೇವೆ ಎಂದ ಸಾರ್ವಜನಿಕರು. ಇವತ್ತು ನಿಮ್ಮೂರೊಂದು ದೇವಸ್ಥಾನಕ್ಕೆಲ್ಲ ಬಂದಿದಾರಲ್ವಾ, ಏನ್ ಅನ್ನಿಸ್ತಾ ಇದೆ ನಿಮಗೆ? ಜಂಗಮಕೋಟೆಯ ಮುಸ್ಲಿಂ ಸಮುದಾಯದ ಮುಖಂಡರಾದ ಕೋಳಿ ಪಯಾಜ್ರವರ ಮನೆಗೆ ರಾಜೀವ್ ಗೌಡರು ಭೇಟಿ ನೀಡಿ ಸೌಹಾರ್ದಯುತ ಚರ್ಚೆ ನಡೆಸಲಾಯಿತು. ರಾಜೀವ್ ಗೌಡ ಅವರೊಂದಿಗೆ ನಾವು ಇರುತ್ತೇವೆ, ನಮ್ಮ ಸಹಕಾರ ಇರುತ್ತದೆ ಎಂದು ಕೋಳಿ ಫಯಾಜ್ ಬೆಂಬಲ ವ್ಯಕ್ತಪಡಿಸಿದರು. ಪೇಪರ್ ರಿಪೋರ್ಟ್ ಕಿಲ್ದಿದ್ರೆ ಹೈಕೋರ್ಟ್ವರೆಗೂ ಹೋಗ್ಕೊಂಡ್ರೆ ನಾನು ಎಲ್ಲಾ ಲಾಯರ್ ಫೇಸ್ ಮಾಡತ್ತೆ ಆಲ್ರೆಡಿ. ಇನ್ನು ಈ ಸಂದರ್ಭದಲ್ಲಿ ಸಹನ ರಾಜೀವ್ ಗೌಡ, ಗುಡಿಹಳ್ಳಿ ಬಂಗಾರಪ್ಪ, ನಾರಾಯಣಸ್ವಾಮಿ, ಚಂದ್ರು, ಸುದರ್ಶನ್, ಜಂಗಮಕೋಟೆ ಮುನಿರಾಜು ಕುಟ್ಟಿ, ವಿಸ್ಡಮ್ ನಾಗರಾಜ್, ಸಾಗರ್, ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.